ಇಟಿವಿ ಭಾರತಕ್ಕೆ ಸ್ವಾಗತ. ಇದು ನ್ಯೂಸ್ ಟೈಮ್. ಚುನಾವಣಾ ಬಾಂಡ್ ಅಸಂವಿಧಾನಿಕ, ಕೇಂದ್ರ ಸರ್ಕಾರದ ಯೋಜನೆ ರದ್ದು, ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಪಾಸ್. ಇನ್ಮುಂದೆ ನಾಮಫಲಕಗಳಲ್ಲಿ ಶೇಕಡ 60 ಕನ್ನಡ ಕಡ್ಡಾಯ. ನಿಯಮ ರೂಪಿಸಲು ಸಮಿತಿ ರಚನೆ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಅನಾರೋಗ್ಯ, ಜ್ವರ ಮತ್ತು ಗಂಟಲು ನೋವು. ದೈನಂದಿನ ಆರೋಗ್ಯ ತಪಾಸಣೆಯಿಂದ ಜೆಡಿಎಸ್ ವರಿಷ್ಠ. ರಾಜ್ಯಸಭೆ ಚುನಾವಣೆಗೆ ಕರ್ನಾಟಕದಿಂದ ನಾಮಪತ್ರ ಸಲ್ಲಿಕೆ. ಕಾಂಗ್ರೆಸ್ನಿಂದ 3, ಎನ್ಡಿಎ ಮೈತ್ರಿಕೂಟದಿಂದ 2 ಉಮೇದುವಾರಿಕೆ. ಎರಡನೇ ಅಭ್ಯರ್ಥಿ ಕಣಕ್ಕಿಳಿಸಿದ ಜೆಡಿಎಸ್. ಬೆಳಗಾವಿ ಮಹಾನಗರ ನೂತನ ಮೇಯರ್ ಅವಿರೋಧ ಆಯ್ಕೆ. ಸಾಮಾನ್ಯ ಕಾರ್ಮಿಕ ಮಹಿಳೆಗೆ ಒಲಿದ ಪಟ್ಟ. 5 ವರ್ಷದ ಬಳಿಕ ಕನ್ನಡ ಭಾಷಿಕರಿಗೆ ಹುದ್ದೆ. ಮೃಗಾಲಯದಲ್ಲಿ ಸಿಂಹದಾಳಿಗೆ ವ್ಯಕ್ತಿ ಬಲಿ. ಫೋನ್ಗೆ ಪ್ರವೇಶಿಸಿ ಪ್ರಾಣ ಕಳೆದುಕೊಂಡ ಪ್ರವಾಸಿ. ಆಂಧ್ರದ ತಿರುಪತಿಯಲ್ಲಿ ಘಟನೆ. ಅಬುಧಾಬಿ ಪ್ರವಾಸದ ನಂತರ ಕತಾರ್ಗೆ ಪ್ರಧಾನಿ ಭೇಟಿ. ಮೋದಿಗೆ ಭವ್ಯ ಸ್ವಾಗತ ಕೋರಿದ ಅರಬ್ಬರ ನಾಡು. ಅಮೀರ್ ಜೊತೆ ದ್ವಿಪಕ್ಷೀಯ ಮಾತುಕತೆ. ಪ್ರತಿಪಕ್ಷಗಳ ಇಂಡಿಯಾ ಮೈತ್ರಿಕೂಟಕ್ಕೆ ಮತ್ತೊಂದು ಶಾಕ್. ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್, ಕಾಂಗ್ರೆಸ್ ದೋಸ್ತಿ ಡೌಟ್. ಏಕಾಂಗಿ ಸ್ಪರ್ಧೆಗೆ ಫಾರೂಕ್ ಅಬ್ದುಲ್ಲಾ ಒಲವು. ಮುಂದಿನ ಚಿತ್ರದ ಅಪ್ಡೇಟ್ ಕೊಟ್ಟ ರಾಕಿಂಗ್ ಸ್ಟಾರ್. ದೊಡ್ಡ ಮಟ್ಟದಲ್ಲಿ ಟಾಕ್ಸಿಕ್ ಸಿನಿಮಾ ತಯಾರು. ಶೂಟಿಂಗ್ ಬಗ್ಗೆ ನಟ ಯಶ್ ಮಾಹಿತಿ. ಭಾರತ ಇಂಗ್ಲೆಂಡ್ 3 ಟೆಸ್ಟ್. ರೋಹಿತ್ ಜಡೇಜಾ ಶತಕ ವೈಭವ. ಪಾದಾರ್ಪಣೆ ಪಂದ್ಯದಲ್ಲಿ ಸರ್ಫರಾಜ್ ಅಬ್ಬರ. ಹೆಚ್ಚಿನ ಸುದ್ದಿಗಳಿಗಾಗಿ ETVBharat.com ಗೆ ಲಾಗಿನ್ ಆಗಿ.